ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಇದನ್ನ ಕರ್ನಾಟಕದ ಅತ್ಯಂತ ಅದ್ಭುತ ಸಂಗತಿಗಳು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಇದೀವಿ. ಈ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿ ನಿಮಗೆ ಇಷ್ಟವಾಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟವಾದಲ್ಲಿ ಲೈಕ್ ಕೊಡೋದು ಮರಬೇಡಿ. ಅದೇ ತರನಾಗಿ ಈ ಪೂರ್ಣ ವಿಡಿಯೋ ನೋಡಿದಂತೆ ಇನ್ನೊಬ್ಬರಿಗೆ ಖಂಡಿತ ಶೇರ್ ಮಾಡ್ತೀರಾ, ಯಾಕಂತಂದ್ರೆ ಕರ್ನಾಟಕ ಅದ್ಭುತ ವಿಷಯಗಳು ಇನ್ನೊಬ್ಬರಿಗೆ ತಿಳಿಸ್ತೀರಾ ಅಂತ ಹೇಳ್ತಾ, ಹಾಗಾದ್ರೆ ಈ ಒಂದು ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ರವಾ ಇಡ್ಲಿಯನ್ನು ಮೊದಲು ಕರ್ನಾಟಕದಲ್ಲಿ ತಯಾರಿಸಲಾಯಿತು ಎಂದು ನಿಮಗೆ ತಿಳಿದಿದೆಯೇ? ರವಾ ಇಡ್ಲಿ ಜನಪ್ರಿಯ ರೂಪಾಂತರವಾಗಿದ್ದು ಅಕ್ಕಿ ಕೊರತೆಯಿಂದಾಗಿ ಎರಡನೇ ಮಹಾಯುದ್ಧದ ಸಮಯದಲ್ಲಿ ಆಕಸ್ಮಿಕವಾಗಿ ಉತ್ಪಾದಿಸಲ್ಪಟ್ಟಿತು. ಅಕ್ಕಿಯ ಬದಲಾಗಿ ನಂತರ ರವೆಯನ್ನು ಬಳಸಲಾಯಿತು ಮತ್ತು ರುಚಿಕರವಾದ ಆಹಾರ ಪದಾರ್ಥವನ್ನು ಕರ್ನಾಟಕದಲ್ಲಿ ತಯಾರಿಸಲಾಯಿತು. ಭಾರತದ ಅತಿದೊಡ್ಡ ಕಾಫಿ ರಫ್ತುದಾರರಲ್ಲಿ ಕರ್ನಾಟಕ ಒಂದಾಗಿದೆ. ತಿರುಪತಿ ಮತ್ತು ಅಮೃತಸರವು ಭಾರತದಲ್ಲಿ ಹೆಚ್ಚು ಜನದಟ್ಟಣೆಯ ಧಾರ್ಮಿಕ ಸ್ಥಳವಾಗಿವೆ. ಆದರೆ ಕರ್ನಾಟಕ ಕುಗ್ಗೆ ಸುಬ್ರಹ್ಮಣ್ಯವು ಅಷ್ಟೇ ದೊಡ್ಡ ಸಂಖ್ಯೆಯ ಭಕ್ತರನ್ನು ಹೊಂದಿದೆ. ಸೆಲೆಬ್ರಿಟಿಗಳಿಂದ ಹಿಡಿದು ಸಾಮಾನ್ಯ ವ್ಯಕ್ತಿಯವರೆಗೆ ಜನರು ತಮ್ಮ ಸರ್ಪದೋಷವನ್ನು ಗುಣಪಡಿಸಲು ಕುಕ್ಕಿಗೆ ಭೇಟಿ ನೀಡುತ್ತಾರೆ. ಈ ಪ್ರತಿಮೆಯ ವಿಶೇಷವೇನು ಎಂದು ನೀವು ಆಶ್ಚರ್ಯ ಪಡುತ್ತಿರಬಹುದು. ಇದು 58 ಅಡಿ ಎತ್ತರ ಮತ್ತು ಏಕಶಿಲೆಯ ಪ್ರತಿಮೆಯಾಗಿದೆ. ಈ ಪ್ರತಿಮೆಯನ್ನು ಗೊಮಟೇಶ್ವರ ಎಂದು ಕರೆಯಲಾಗುತ್ತದೆ. ಅಲ್ಲದೆ ಈ ಪ್ರತಿಮೆಯು ವಿಶ್ವದ ಅತಿದೊಡ್ಡ ಏಕಶಿಲೆಯ ಪ್ರತಿಮೆಯಾಗಿದ್ದು ಬೆಂಗಳೂರಿನಿಂದ 144 ಕಿಲೋಮೀಟರ್ ದೂರದಲ್ಲಿರುವ ಶ್ರವಣಬೆಳಗೊಳ ಎಂಬ ಪಟ್ಟಣದಲ್ಲಿದೆ. ನಾವೆಲ್ಲರೂ ಪಂಜಾಬ್ ಅನ್ನು 5 ನದಿಗಳ ರಾಜ್ಯವೆಂದು ತಿಳಿದಿದ್ದೇವೆ. ಆದರೆ ಕರ್ನಾಟಕವು 5 ನದಿಗಳ ಜಿಲ್ಲೆ. ವಿಜಾಪುರವು ಕೃಷ್ಣ, ಭೀಮಾ, ಧೋನಿ, ಘಟಪ್ರಭಾ ಮತ್ತು ಮಲಪ್ರಭಾ ಉಪನದಿಗಳು ಸೇರಿದಂತೆ 5 ನದಿಗಳ ಹರಿಯುವುದಕ್ಕೆ ಸಾಕ್ಷಿಯಾಗಿದೆ. ಈ ಜಿಲ್ಲೆಯನ್ನು 5 ನದಿಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಕರ್ನಾಟಕದಲ್ಲಿ 406ಕ್ಕೂ ಹೆಚ್ಚು ಹುಲಿಗಳಿವೆ. ದೇಶದಲ್ಲಿ ನಂಬರ್ 1. 2014ರ ರಾಷ್ಟ್ರೀಯ ಹುಲಿ ಗಣತಿಯ ವರದಿಯ ಪ್ರಕಾರ ಭಾರತದಲ್ಲಿ ಅತಿ ಹೆಚ್ಚು ಹುಲಿ ಸಂಖ್ಯೆಯನ್ನು ಹೊಂದಿರುವ ಏಕೈಕ ರಾಜ್ಯ ಕರ್ನಾಟಕ. ಮೈಸೂರಿನ ಓರಿಯೆಂಟಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ರಾಜ್ಯದ ಹೆಮ್ಮೆ. ಭಾರತದ ಅತ್ಯಂತ ಹಳೆಯ ಗ್ರಂಥಾಲಯದಲ್ಲಿ ಒಂದಾಗಿರುವ ಮೈಸೂರು ಓರಿಯೆಂಟಲ್ ಸಂಶೋಧನಾ ಸಂಸ್ಥೆ ಚಾಣಕ್ಯನ ಅರ್ಥಶಾಸ್ತ್ರದ ಅತ್ಯಂತ ಹಳೆಯ ಹಸ್ತಪ್ರತಿಯನ್ನು ಹೊಂದಿದೆ. ಡೈನಮಿಕ್ ಆಕ್ಟರ್ ಶಂಕರ್ ನಾಗ್ ಒಂದು ಮುತ್ತಿನ ಕತೆ ಚಿತ್ರಕ್ಕಾಗಿ ನೀರೊಳಗಿನ ದೃಶ್ಯವನ್ನು ಚಿತ್ರೀಕರಿಸಿದ ಮೊದಲ ಭಾರತೀಯ ನಿರ್ದೇಶಕ. ಡಾಕ್ಟರ್ ರಾಜ್ಕುಮಾರ್ ಪ್ರಮುಖ ಪಾತ್ರದಲ್ಲಿದ್ದ ಈ ಚಿತ್ರವು ಮೀನುಗಾರನೊಬ್ಬ ಮುತ್ತು ವ್ಯವಹಾರದಲ್ಲಿ ಸಿಕ್ಕಿಹಾಕಿಕೊಂಡ ಕಥೆಯನ್ನು ಚಿತ್ರಿಸಲಾಗಿದೆ. ಮೈಸೂರಿನಲ್ಲಿರುವ ಮೈಸೂರು ಪೇಂಟ್ಸ್ ಮತ್ತು ವಾರ್ನಿಸ್ ಲಿಮಿಟೆಡ್ ಭಾರತದಲ್ಲಿ ಚುನಾವಣೆಯ ಸಮಯದಲ್ಲಿ ಮತ ಚಲಾಯಿಸಲು ಬಳಸಲಾಗುವ ಅಳಿಸಲಾಗದ ಕಪ್ಪು ಶಾಯಿಯನ್ನು ತಯಾರಿಸುವ ಹಕ್ಕನ್ನು ಹೊಂದಿರುವ ಏಕೈಕ ಅಧಿಕೃತ ಕೇಂದ್ರವಾಗಿದೆ. ಭಾರತದಲ್ಲಿಯೇ ಕರ್ನಾಟಕದಲ್ಲಿ ಮೊದಲ ಖಾಸಗಿ ರೇಡಿಯೋ ಕೇಂದ್ರವನ್ನು 1935ರಲ್ಲಿ ಪ್ರೊಫೆಸರ್ ಎಂವಿ ಗೋಪಾಲಸ್ವಾಮಿ ಸ್ಥಾಪಿಸಿದರು. ಕನ್ನಡ ಭಾಷೆ ಜ್ಞಾನಪೀಠ ಪ್ರಶಸ್ತಿಗಳ ಸಂಖ್ಯೆಯಲ್ಲಿ 2ನೇ ಸ್ಥಾನದಲ್ಲಿದೆ. ಜ್ಞಾನಪೀಠ ಪ್ರಶಸ್ತಿ ಭಾರತದಲ್ಲಿ ಸಾಹಿತಿಗಳಿಗೆ ನೀಡುವ ಅತ್ಯುತ್ತಮ ಶ್ರೇಷ್ಠ ಪ್ರಶಸ್ತಿಯಾಗಿದೆ. ರಾಷ್ಟ್ರಾದ್ಯಂತ ಈ ಪ್ರಶಸ್ತಿಯನ್ನು ಗೆದ್ದ 51 ಜನರಲ್ಲಿ 2012ರ ಪ್ರಕಾರ ಹಿಂದಿಯಲ್ಲಿ ಅತಿ ಹೆಚ್ಚು 9 ಪ್ರಶಸ್ತಿಗಳು, ಕನ್ನಡ 8 ಪ್ರಶಸ್ತಿ ಗಳಿಸಿದ 2ನೇ ಸ್ಥಾನದಲ್ಲಿದೆ. ಕನ್ನಡ ಚಿತ್ರರಂಗದ ಮುಖ್ಯಸ್ಥ ಡಾಕ್ಟರ್ ರಾಜ್ಕುಮಾರ್ ಅವರು ನಾದಮಯ ಹಾಡಿಗಾಗಿ ಅತ್ಯುತ್ತಮ ಹಿನ್ನೆಲೆ ಗಾಯಕನಾಗಿ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದ ಏಕೈಕ ಭಾರತೀಯ ಸೂಪರ್ ಸ್ಟಾರ್. ಭಾರತೀಯ ಧ್ವಜವನ್ನು ತಯಾರಿಸಲು ಮತ್ತು ಪೂರೈಸಲು ಅಧಿಕೃತ ಅನುಮತಿ ಪಡೆದ ಏಕೈಕ ರಾಜ್ಯ ಕರ್ನಾಟಕ. ಪಿಂಗಲಿ ವೆಂಕಯ್ಯ ಅವರು ಭಾರತೀಯ ರಾಷ್ಟ್ರೀಯ ಧ್ವಜವನ್ನು ವಿನ್ಯಾಸಗೊಳಿಸಿದ ಹೆಮ್ಮೆಯ ಸ್ವತಂತ್ರ ಮತ್ತು ಹುಬ್ಬಳ್ಳಿಯ ಕರ್ನಾಟಕ ಖಾದಿ ಗ್ರಾಮೋದ್ಯೋಗ ಸಂಯುಕ್ತ ಸಂಘವು ಭಾರತ ಧ್ವಜವನ್ನು ತಯಾರಿಸಲು ಮತ್ತು ಪೂರೈಸಲು ಅಧಿಕೃತ ಅನುಮತಿಯನ್ನು ಹೊಂದಿರುವ ಭಾರತ ಏಕೈಕ ಘಟಕವಾಗಿದೆ. ಕಿತ್ತೂರ ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ಮೊದಲ ಮಹಿಳಾ ಯೋಧೆ, ನಂತರ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿದ ಮಹಿಳಾ ಯೋಧೆ ಎಂದು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅವರ ಹೆಸರನ್ನು ನಾವು ಶ್ಲಾಘಿಸುತ್ತೇವೆ. ಆದರೆ ಯುದ್ಧ ಕ್ಷೇತ್ರದಲ್ಲಿ ಬ್ರಿಟಿಷರನ್ನು ಎದುರಿಸುವ ಮೊದಲ ಧೈರ್ಯಶಾಲಿ ಮಹಿಳೆ ಕರ್ನಾಟಕದ ಕಿತ್ತೂರ ರಾಣಿ ಚೆನ್ನಮ್ಮ ಎಂದು ಇತಿಹಾಸ ಹೇಳುತ್ತದೆ. ಮೈಸೂರು ಅರಮನೆ ಭಾರತದಲ್ಲಿ ಅತಿ ಹೆಚ್ಚು ಭೇಟಿ ನೀಡುವ 2ನೇ ಪ್ರವಾಸಿ ತಾಣ. ಸುಂದರವಾದ ಮತ್ತು ಆಕರ್ಷಣೀಯವಾದ ಮೈಸೂರು ಅರಮನೆಯು ಭಾರತದ ಅತಿ ಹೆಚ್ಚು ಪ್ರವಾಸಿಗರ ತಾಣವಾಗಿದೆ.
ಇದು ತಾಜ್ ಮಹಲ್ ನಂತರದ ಸ್ಥಾನದಲ್ಲಿದೆ. ತಾಜ್ ಮಹಲ್ ಪ್ರೀತಿಯ ಸಾರಾಂಶವಾಗಿದ್ದರೆ ಮೈಸೂರು ಅರಮನೆಯು ಕರ್ನಾಟಕದ ಸಂಸ್ಕೃತಿ ಮತ್ತು ಸಂಪ್ರದಾಯದ ಉದಾಹರಣೆಯಾಗಿದೆ. ವಿಕಿಪೀಡಿಯಾದಲ್ಲಿ ಸ್ಥಾನ ಪಡೆದ ಕೆಲವೇ ಕೆಲವು ಭಾರತೀಯ ಭಾಷೆಗಳಲ್ಲಿ ಕನ್ನಡ ಕೂಡ ಒಂದು. ಲೋಗೋದಲ್ಲಿ ಕನ್ನಡ ಅಕ್ಷರ ವ ಅಥವಾ ವಿ ನೋಡಬಹುದಾಗಿದೆ. ದೇಶದಲ್ಲಿ ರಾಕೆಟ್ ಪಿರಂಗಿಯನ್ನು ತಯಾರಿಸಿದ ಮೊದಲಿಗರು ನಾವು ಮೈಸೂರು ಸಾಮ್ರಾಜ್ಯದ ಅತ್ಯಂತ ಪ್ರಬಲ ಆಡಳಿತಗಾರ ಟಿಪ್ಪು ಸುಲ್ತಾನ್ ಬಗ್ಗೆ ನಾವೆಲ್ಲರೂ ಕೇಳಿದ್ದೇವೆ. ಅವರು ರಾಕೆಟ್ ಪಿರಂಗಿಯನ್ನು ತಯಾರಿಸಿದ ಮೊದಲ ಆಡಳಿತಗಾರ ಅಥವಾ ಭಾರತದಲ್ಲಿ ಮೊಟ್ಟ ಮೊದಲ ವ್ಯಕ್ತಿ ಎಂದು ನಿಮಗೆ ತಿಳಿದಿದೆಯೇ? ಬ್ರಿಟಿಷ್ ಸೈನ್ಯದ ಮೇಲೆ ಆಕ್ರಮಣ ಮಾಡಲು ಮತ್ತು ತನ್ನ ರಾಜ್ಯವನ್ನು ಸ್ವತಂತ್ರವನ್ನು ಕಳೆದುಕೊಳ್ಳದಂತೆ ರಕ್ಷಿಸಲು ಅವನು ಹಾಗೆ ಮಾಡಿದನು. ಸ್ವಾತಂತ್ರ್ಯ ಹೋರಾಟಗಾರ ಎಂಬ ಅವರ ಚಿತ್ರಣವು ಇನ್ನೂ ಚರ್ಚಾಸ್ಪದ ವಿಷಯವಾಗಿದ್ದರೂ ದೇಶಕ್ಕೆ ಅಂತಹ ದೊಡ್ಡ ತಂತ್ರವನ್ನು ಪರಿಚಯಿಸಿದ್ದಕ್ಕಾಗಿ ನಾವು ಅವರಿಗೆ ಇನ್ನೂ ಧನ್ಯವಾದಗಳು. ಹಂಪಿಯ ವಿಜಯನಗರ ಸಾಮ್ರಾಜ್ಯದ ಅವಶೇಷಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ ಮತ್ತು ಇದನ್ನು ಅನೇಕ ಹಾಲಿವುಡ್ ಚಲನಚಿತ್ರಗಳಿಗೆ ಶೂಟಿಂಗ್ ಸ್ಥಳವಾಗಿ ಬಳಸಲಾಗಿದೆ. ಕರ್ನಾಟಕದ ಬಗ್ಗೆ ತಿಳಿಯುವ ಕೆಲವು ವಿಷಯಗಳು. ಕರ್ನಾಟಕದ ರಾಜ್ಯದ ಮರ ಶ್ರೀಗಂಧ ಮರ. ರಾಜ್ಯದ ಲಾಂಛನ ಗಂಡಬೇರುಂಡ. ಕರ್ನಾಟಕ ರಾಜ್ಯ ಪಕ್ಷಿ ನೀಲಕಂಠ. ರಾಜ್ಯ ಪ್ರಾಣಿ ಏಷಿಯನ್ ಆನೆ. ಕರ್ನಾಟಕದ ರಾಜ್ಯದ ಹೂ ಪವಿತ್ರ ಕಮಲ. ಸರಿ, ಹಾಗೆ ಕನ್ನಡ ಮತ್ತು ಕರ್ನಾಟಕದ ಬಗ್ಗೆ ಇಂತಹ ಆಸಕ್ತಿಕರ ವಿಷಯಗಳು ನಿಮಗೆ ತಿಳಿದ್ರೆ ದಯವಿಟ್ಟು ಕಾಮೆಂಟ್ಸ್ ಕಾಮೆಂಟ್ ಮಾಡಿ ಎಲ್ಲರೂ ಕೂಡ ತಿಳ್ಕೊಳ್ತಾರೆ ಅಂತ ಹೇಳ್ತಾ. ಹಾಗಾದ್ರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತೀವಿ. ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.